ಚುನಾವಣಾ ಪೂರ್ವದಲ್ಲಿ ಪ್ರಧಾನಿಯವರು ಕೊಟ್ಟ ಭರವಸೆಯಂತೆ ಯುವ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುವಂತೆ ಒತ್ತಾಯಿಸಿ ಮಾನ್ಯ ಉಪತಹಶೀಲ್ದಾರ್ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಚುನಾವಣಾ ಪೂರ್ವದಲ್ಲಿ ಪ್ರಧಾನಿಯವರು ಕೊಟ್ಟ ಭರವಸೆಯಂತೆ ಯುವ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುವ ಮನವಿಯನ್ನು ಮುದ್ಗಲ್ನ ನಾಡ ಕಾರ್ಯಾಲಯದ ಉಪತಹಶೀಲ್ದಾರ್ ಮುಖಾಂತರ ನೀಡಿದರು. ನಂತರ ಮಾತನಾಡಿದ ಮುದ್ಗಲ್ ಘಟಕದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಾವೂದ್ ಸಾಬ್ ಅವರು ಪ್ರಧಾನಿಯವರು 2014 ಚುನಾವಣಾ ಭಾಷಣಗಳಲ್ಲಿ ಹಾಗೂ ಪಕ್ಷದ ಪ್ರಣಾಳಿಕೆಗಳಲ್ಲಿ ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಯುವಕರಿಗಾಗಿ ಸೃಷ್ಟಿಸಿ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸುವುದಾಗಿ ಭರವಸೆಯನ್ನು ನೀಡಿದ್ದರು. ಇದರ ಪ್ರಕಾರ ಕಳೆದ 7 ವರ್ಷಗಳಲ್ಲಿ ಸರಿಸುಮಾರು 14 ಕೋಟಿ ಉದ್ಯೋಗ ಸೃಷ್ಟಿಯಾಗಿ ಭಾಗಶಃ ನಿರುದ್ಯೋಗ ಸಮಸ್ಯೆ ನಿವಾರಿಸಬಹುದಿತ್ತು. ಆದರೆ ಈ ಭರವಸೆಗಳನ್ನು ಈಡೇರಿಸಲು ವಿಫಲವಾಗಿರುವ ಕಾರಣ ಕಷ್ಟಪಟ್ಟು ಓದಿರುವ ಅನೇಕ ಯುವಕರು ಬೀದಿ ಪಾಲಾಗಿದ್ದಾರೆ. ಅಲ್ಲದೆ ಕೊರೋನಾ ಸಂಕಷ್ಟದಲ್ಲಿ ಅನೇಕ ಉದ್ಯೋಗಿಗಳು ಇರುವ ತಮ್ಮ ಕೆಲಸ ಕಳೆದುಕೊಂಡು ಜೀವನ ನಿರ್ವಹಿಸುವುದು ಕಷ್ಟವಾಗಿದೆ. ಅನೇಕ ಪದವೀಧರ ನಿರುದ್ಯೋಗಿಗಳು ಕೂಲಿ ಮಾಡಿ ಜೀವನ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಉಳಿದ ಅಧಿಕಾರಾವಧಿಯಲ್ಲಾದರೂ ಕೊಟ್ಟ ಮಾತಿನಂತೆ ಆದಷ್ಟು ಮಟ್ಟಿಗೆ ನಿರುದ್ಯೋಗ ಸಮಸ್ಯೆ ನಿವಾರಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಥವಾ ನಿರುದ್ಯೋಗಿಗಳಿಗೆ ಪರಿಹಾರ ಘೋಷಣೆ ಮಾಡಿ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಿರುದ್ಯೋಗಿ ಯುವಕರ ಪರವಾಗಿ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಚುನಾವಣೆ ಪೂರ್ವದಲ್ಲಿ ಮಾನ್ಯ ಪ್ರಧಾನಮಂತ್ರಿಯವರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ಉದ್ಯೋಗ ಕೊಟ್ಟಿಲ್ಲ ಅವರು. ಅದೇ ಕಾರಣಕ್ಕೆ ಇಡೀ ದೇಶಾದ್ಯಂತ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ವತಿಯಿಂದ ಮಾನ್ಯ ಪ್ರಧಾನಮಂತ್ರಿಯವರು ಹುಟ್ಟುಹಬ್ಬದಂದು ನಾವೆಲ್ಲರೂ ನಿರುದ್ಯೋಗಿಗಳ ದಿವಸ ಎಂದು ಆಚರಣೆ ಮಾಡ್ತಾ ಇದ್ದೇವೆ. ಒಂದು ಪತ್ರದ ಮುಖಾಂತರ ನಾವು ಪ್ರಧಾನಮಂತ್ರಿಯವರಿಗೆ ಒಂದು ಸಂದೇಶ ತರ್ತಾ ಇದ್ದೇವೆ. ಆ ಪತ್ರ ಓದುವ ಮೂಲಕ ತಮ್ಮೆಲ್ಲರಿಗೂ, ಪತ್ರಕರ್ತರಿಗೂ ಹಾಗೂ ಎಲ್ಲ ಮುಖಂಡರಿಗೂ ತಿಳಿಸಿಕೊಡುತ್ತೇನೆ. ಈ ಸಂದರ್ಭದಲ್ಲಿ ಮುದ್ಗಲ್ ಕಾಂಗ್ರೆಸ್ ಘಟಕ ಅಧ್ಯಕ್ಷ ದಾವೂದ್ ಸಾಬ್, ಯುವ ಅಧ್ಯಕ್ಷ ಹುಸೇನ್ ಬಾಷಾ, ಸಾಲ್ಮನ್ ಸಾಯಿ ಸಾಬ್, ಶರೀಫ್ ಹಸನ್, ಉದಯ್ ಬಂದೇನ್ವಾಜ್, ಸಂಗಪ್ಪ ಹಿರೇಮನಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಮಂಜುನಾಥ್ ಕುಂಬಾರ್, ಭಾರತ್ ವೈಭವ್ ನ್ಯೂಸ್, ಮುದ್ಗಲ್. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.